ಸ್ವಲ್ಪ ನೋಡ್ಕೊಂಡು ಹೋಗಬಾರ್ದೇನಮ್ಮ? ಪೂಜೆ ಗಣಿ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ? ನೋಡ್ಲಿಲ್ಲಮ್ಮ, ಕ್ಷಮಿಸಿ. ತುಳಸಿ ಕಟ್ಟೆನೇ ನೋಡದೆ ಹೋಗೋಳು, ಜೀವನದಲ್ಲಿ ಇನ್ನೇನು ನೋಡ್ತೀಯಮ್ಮ ನೀನು? ತಪ್ಪಾಯ್ತು, ಮಡಿಯಿಲ್ಲ ಮೈಲಿಗೆ ಇಲ್ಲ. ನೀವು ನಮ್ಮನೆಗೆ ಬರ್ತಿದ್ದೀರಂತ ಹೌದಾ? ನಮ್ಮ ಯಜಮಾನರಿಗೆ ಬೇಡ ಅಂದೆ. 500 ರೂಪಾಯಿ ಬಾಡಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಅವ್ರು ನನ್ನ ಮಾತೇ ಕೇಳಲ್ಲ. ನೀವು ನಮ್ಮನೆಗೆ ಬರ್ತಿದ್ರಂತೆ ಹೌದಾ? ಹೌದು ರೀ, ನಮ್ಗೆ ಸ್ವಲ್ಪ ಕಷ್ಟ ಇದೆ. ಓ, ಈ ಹಗ್ಗ ನಿಮ್ದ? ಅಲ್ಲಲ್ಲ, ಜಯಲಕ್ಷ್ಮಿ ಮುಂದೆ. ಎಷ್ಟು ಸಣ್ಣಗಾಗೋಗಿದೆ ಹೇಳಕ್ಕ? ಸಣ್ಣಗಾಗದೆ ಹೋಯ್ತದ? ನಮ್ಮ ಯಜಮಾನ್ರು ಅವ್ರಿಟ್ಟ ಹಗ್ಗ ಕೇಳ್ಬಿಡ ಜಯಲಕ್ಷ್ಮಿ ಅಂತ 30 ರೂಪಾಯಿ ಕೊಟ್ಟ ಹಗ್ಗ ತಂದು 3 ತಿಂಗಳಾಗ್ಲಿಲ್ಲ. ಅದ್ರೊಟ್ಟು ನೋಡು ಹೆಂಗದೆ. ಈ ಗಟಾರದಾಗಿರೋ ನೀರ್ ಸೇದಕ್ಕೆ ಒಟಾರದಾಗಿರೋರ್ಗೆಲ್ಲ ನನ್ನ ಹಗ್ಗನೇ ಆಗ್ಬೇಕು. ಅಲ್ಲ, ಎಲ್ರು ನನ್ನ ಹಗ್ಗಕ್ಕೆ ಜ್ವಾಟ್ ಬಿದ್ರೆ ಸಣ್ಣಗಾಗದೆ ಹೋಯ್ತದ ನನಗ ಹಗ್ಗ. ನಾಳೆ ನಮ್ಮ ಯಜಮಾನ್ರಿಗೆ ಹೇಳಿ ಒಂದ್ ಹೊಸ ಹಗ್ಗ ತರಿಸ್ತೀನಿ, ಸುಮ್ನಿರಿ ಜಯಲಕ್ಷ್ಮಮ್ಮ. ಅಯ್ಯ, ಸುಮ್ನಿರ್ತೀನಿ ಹೇಳಕ್ಕ? ಈ ವಟಾರದಾಗಿರೋ ಶ್ರೀಮತಿಗಳೆಲ್ಲ ಇದೇ ಮಾತ್ನ ಹೇಳರು, ರಾತ್ರಿ ಉಂಡ್ ಮಲಗಿದ ಕೂಡಲೇ ಈ ಹಗ್ಗ ದೀಸ ಮರ್ತು ಬೆಳಗಾಗ ನನ್ನ ಹಗ್ಗಕ್ಕೆ ಬರ್ತಾರೆ. ಇಷ್ಟೇ ಏನಮ್ಮ? ಅಷ್ಟೇ ಕಣಪ್ಪ. ಅದನ್ನ ತಗೊಂಡಾಗ ಒಳಕಿಟ್ಬಿಟ್ಟು ಅವರೇ ಕಾಳಾಗ ಗೊಂಡ್ಸಿದಾಗ ಉಪ್ಪಿಟ್ಟು ಮಾಡಿದೀನಿ. ಹೂಕೋಸ್ ಪಲ್ಯ ಅದ, ನಿಂಗೆ ಎಷ್ಟ್ ಬೇಕೋ ಅಷ್ಟ ಹಾಕೊಂಡ್ ತಿಂದು ಡ್ಯೂಟಿಗೆ ಹೋಗಪ್ಪ. ಏನ್ ಕೆಲ್ಸ ಮಾಡ್ತಾನೆ ನಿಮ್ ಹುಡ್ಗ? ವರ್ಕ್ ಸಾಕೋಯ್ತನಕ್ಕ? ನಿಮ್ ಯಜಮಾನ್ರು ಮನೆ ಬೋಕ್ರು? ನಿಮ್ ಯಜಮಾನ್ರಿಗ್ ಮನೆ ಕೊಡ್ಸಿದ್ ನಮ್ ಯಜಮಾನ್ರ ಅಲ್ವಾ? ಲೇ ಜೋಕ್ರ, ನೀನ್ ಒಳಕಿಕೋ. ಲೇ ಜೋಕ್ರ, ನಿಮ್ ಅಪ್ಪನ್ಗೂ ಉಪ್ಪಿಟ್ಟ ಕೊಟ್ಟು ಒಲೆಯಿಂದ ಬಟ್ಲ ತುಪ್ಪ ಮಾಡಿದ್ರೆ ಇಬ್ರು ಹಾಕೊಂಡ್ ತಿನ್ರಿ. ಅಪ್ಪೋ, ಏನೋ ಎಂದಳ್ಳಿ ನನ್ ಮಗನೇ, ಅವರೆಕಾಳು ಉಪ್ಪಿಟ್ಟು ಹೂಕೋಸ್ ಕೂಟು ಬಟ್ಲಲ್ಲಿ ತುಪ್ಪ ಅಂತ ಹೊರಗಡೆ ರೈಲ್ ಬಿಡ್ತಾವಳಲ್ಲ ನಿಮ್ ಅಮ್ಮ. ರೈಲು? ನೀನು ಇಂಜಿನ್ ಡ್ರೈವರ್? ನೀನು ಕಲ್ಲಿದ್ರಾ? ಅಲ್ಲ, ಕೈ ಮರ. ಏ, ಅದೃಷ್ಟ ಮಾಡಿ ನಿಮ್ ಅಮ್ಮನ ಹೊಟ್ಟೆಲ್ ನೀನೊಬ್ನೇ ಹುಟ್ಟಿದ್ಯೋ? ನಿನಗೇನಾರು ತಮ್ಮ ಹುಟ್ಟಿದ್ರೆ ಆ ನನ್ ಮಗನ ಕಾಲ ಒದಿಸ್ತಿದ್ದೆ ಮಗನೇ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾರಾದ್ರೂ ಒಬ್ಳು ಟೆಪ್ಪಣಿ ಆಗಿ ಇಟ್ಕೊಂಡ್ಬಿಡೋಣ ಅಂತ. ಯೋ, ಸುಮ್ನೆ ಮುಟ್ಕೊಂಡ್ ತಿಂದಿದ್ದಾಳಪ್ಪ. ನಾನು ಮಗನೇ ಹಳೆ ಅವ ಎಕ್ಕಡ ಇದ್ದಂಗಿದೆ, ಇದೆಂಗೋ ತಿನ್ನೋದು ಇದನ್ನ? ಒಕ್ಕಳಿ ಬಾ, ಮಿಲ್ಟ್ರಿ ಹೋಟ್ಲು ಹೋಗೋಣ. ಕಾಶಿಲ್ವಲ್ಲಪ್ಪ. ಯಾ ಮಾಡಿದ್ರೆ ಮಗನೇ ನನ್ನೇ ಕತ್ಕೊಂಡಾಗ ಅಡ ಇಟ್ಬಿಡ್ತೀಯಲ್ಲಿ.